ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ಸುಭಾಷಿತ ತಂದಿದ್ದೇನೆ. ಬಹಳ ಬಹಳ ಸೊಗಸಾಗಿದೆ ಇದು, ಅತ್ಯಮೂಲ್ಯ. ಇದನ್ನು ನಾವು ತಿಳಿಯಲೇಬೇಕು, ಕಲ್ತ್ಕೊಳ್ಳೇಬೇಕು, ಮನವರಿಕೆ ಮಾಡಿಕೊಳ್ಳಬೇಕು, ಕಂಠಪಾಠನು ಮಾಡಲೇಬೇಕು, ಆಯ್ತಾ. ಇದನ್ನ ನಮ್ಮ ಶಾಲೆಗಳಲ್ಲಿ ಇಡಬೇಕು, ಮನೆಗಳಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು, ನಮಗೆ ನಾವು ಮಾತಾಡಿ ಚರ್ಚೆ ಮಾಡುವಂತ ವಿಷಯ ಇದು, ಆಯ್ತಾ. ಧರ್ಮಾಯ ಯಶಸೇರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚಧಾ ವಿಭಜನ್ ವಿತ್ತಂ ಯಹ ಮುತ್ರ ಚ ಮೋದತೆ. ಭಾಗವತ 8:11-37. ಧರ್ಮಾಯ ಯಶಸೇರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚಧಾ ವಿಭಜನ್ ವಿತ್ತಂ ಯಹ ಮುತ್ರ ಚ ಮೋದತೆ. ಧರ್ಮಾಯ ಯಶಸೇರ್ಥಾಯ, ಧರ್ಮಾಯ ಅಂತಂದ್ರೆ ಧರ್ಮಕ್ಕೋಸ್ಕರವಾಗಿ, ಯಶಸೇರ್ಥಾಯ ಯಶಸ್ಸು ಮತ್ತೆ ಕೀರ್ತಿಗೋಸ್ಕರವಾಗಿ, ಮತ್ತೆ ಅರ್ಥಕ್ಕೋಸ್ಕರವಾಗಿ. ಅರ್ಥ ಅಂತಂದ್ರೆ ಫೈನಾನ್ಸಸ್, ದುಡ್ಡು. ದುಡ್ಡು ಒಂದೇ ಅಲ್ಲ, ಫೈನಾನ್ಸಸ್, ದುಡ್ಡು ಬೇರೆ, ಫೈನಾನ್ಸ್ ಬೇರೆ ಅಲ್ಲ. ಕಾಮಾಯ, ಕಾಮಾಯ ಅಂದ್ರೆ ಆಸೆಗಳು, ಆಸೆಗಳು. ಯಾವ ಆಸೆಗಳು ಅಂತ ಮತ್ತೆ ಹೇಳ್ತೀನಿ ನಿಮ್ಗೆ. ಸ್ವಜನಾಯ ಚ, ಮತ್ತೆ ನಮ್ಮವರು ಅಂತ ಇರ್ತಾರಲ್ಲ ಅವರಿಗೋಸ್ಕರ. ಪಂಚದ, ಈ ಪಂಚದ, ಈ 5 ವಿಭಜನೆಗಳಿಗೋಸ್ಕರ. ವಿಭಜನ್, ವಿಭಜನೆ ಮಾಡಬೇಕಾಗಿರುವಂತಹ ಯಾವ ವಸ್ತುವನ್ನು ವಿಭಜನೆ ಮಾಡಬೇಕು ಅಂತ ಹೇಳಿದ್ದಾರೆ ಮುಂದೆ. ವಿತ್ತಂ, ವಿತ್ತಂ ಅಂದ್ರೆ ಪಣ, ದುಡ್ಡು. ವಿತ್ತಂ ವಿಭಜನ್, ಈ ನಮ್ಮ ಇರುವ ದುಡ್ಡನ್ನ ಧರ್ಮಕ್ಕೋಗಿ ಎತ್ತಿಡಬೇಕು, ಯಶಸ್ಸಿಗೋಸ್ಕರ ಎತ್ತಿಡಬೇಕು. ಅರ್ಥ ಅಂದ್ರೆ ಫೈನಾನ್ಸಸ್ಗೋಸ್ಕರ ದುಡ್ಡು, ದುಡ್ಡನ್ನು ಸಂಪಾದನೆ ಮಾಡುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದು ಹೇಳಿದ್ದಾರೆ. ಕಾಮಾಯ, ಮತ್ತೆ ಆಸೆಗಳು, ಮತ್ತೆ ಸ್ವಜನಾಯ, ನಮ್ಮವರಿಗೋಸ್ಕರ ನಾವು ದುಡ್ಡು ಎತ್ತಿಡಲೇಬೇಕು. ವಿತ್ತ ಮಿಹಾಮೂತ್ರ ಚ ಮೋದತೆ, ಅವಂತ ಯಾರು ಈ ತರ ಕೆಲಸಗಳನ್ನು ಮಾಡ್ತಾರಲ್ಲ ಅವನು ಇಹಂ, ಇಹಂ ಅಂದ್ರೆ ಈಗಿನ ಕಾಲ ಅಂದ್ರೆ ಇಹಲೋಕ. ಮೂತ್ರ, ಉತ್ತರ, ಉತ್ತರ ಲೋಕ ಅಂತಂದ್ರೆ ಪರಲೋಕ, ಮುಂದೆ ಬರುವಂತದ್ದು ಪರಲೋಕ. ಆ ಎರಡೂ ಲೋಕಗಳಲ್ಲಿ ಚ ಅಂಡ್ ಅಂತ, ಈ ಲೋಕದಲ್ಲಿ ಅಂಡ್ ಇನ್ ದ ನೆಕ್ಸ್ಟ್ ಲೋಕ. ಮೋದತೆ, ಮೋದತೆ ಅಂತಂದ್ರೆ ಸುಖ ಪಡ್ತಾನೆ ಅಂತಂದ. ಇದು ಯಾಕೆ ಹಿಂಗ್ ಬರ್ದಿದ್ದಾರೆ, ಆಯ್ತಾ. ಧರ್ಮಕ್ಕೋಸ್ಕರ ದುಡ್ಡಿಡೋದು ಅದೆಲ್ಲ ಓಕೆಪ್ಪ, ಯಶಸ್ಸಿಗೋಸ್ಕರ ದುಡ್ಡಿಡ್ಬೇಕು. ಏನಕ್ಕೆ ಯಶಸ್ಸಿಗೆ, ಏನಕ್ಕೆ ಬಯಸ್ಬೇಕು ನಾವು? ನಮ್ಮ ನಾವು ಯಾವತ್ತೂ ವೈರಾಗ್ಯ ಹೇಳ್ಕೊಂಡು ಬರ್ತೀವಲ್ವಾ ನಾವು, ನಮ್ಮನ್ನ ನಾವು ವಿ ಟ್ರೈ ಟು ಗೋ ಇನ್ಸೈಡ್ ಅವರ್ ಸೆಲ್ಸ್ ಅಂಡ್ ದೆನ್ ಕ್ಲೋಸ್ ಔಟ್ ಆಲ್ ದಿ ಡೋರ್ಸ್ ಆನ್ ಅವರ್ ಸೆಲ್ಸ್ ಅಂಡ್ ದೆನ್ ಬಿಕಮ್ ಸಮ್ ಲೈಕ್ ಕ್ರೇಜಿ ಅಸೆಟಿಕ್ ಆರ್ ಸಮಥಿಂಗ್, ಆ ತರ ಹೇಳ್ಬಿಟ್ಟಿದಾರಲ್ವಾ. ಮತ್ತೆ ಇದೆಲ್ಲ ಇದು ವಿರುದ್ಧವಾಗಿ ಹೋಗ್ತಿದೆಯಲ್ಲ ಅಂತ ಅನ್ಸುತ್ತೆ. ಇಟ್ ಸೀಮ್ಸ್ ಲೈಕ್ ಎ ಕಾಂಟ್ರಡಿಕ್ಷನ್. ಏನು ಇಲ್ಲ, ಮತ್ತೆ ಹೇಳ್ತೇನೆ, ಆಯ್ತಾ. ಅರ್ಥ, ಅರ್ಥ ಅಂತಂದ್ರೆ ಬೇಕೇ ಬೇಕು. ಅರ್ಥ, ಅರ್ಥ ಇಲ್ಲ ಅಂತಂದ್ರೆ ಪ್ರಪಂಚದಲ್ಲಿ ಏನಾಗುತ್ತೆ ಅಲ್ವಾ. ಸಂಸ್ಕೃತದ ಅರ್ಥ ಕನ್ನಡ ಅರ್ಥ ಬೇರೆ. ಸಂಸ್ಕೃತದ ಅರ್ಥ ಅಂತಂದ್ರೆ ಫೈನಾನ್ಸ್ ಬರುತ್ತೆ. ಕಾಮ, ಕಾಮ ಅಂತಂದ್ರೆ ಆಸೆಗಳು. ಏನಕ್ಕೆ ಆಸೆ ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಆಸೆ, ಆಸೆ ಪಡಬಾರ್ದು ಅನ್ನೋದು ಒಂದು ಆಸೆನೆ. ಆಸೆಯೇ ದುಃಖಕ್ಕೆ ಕಾರಣ ಅಂತ ದೊಡ್ಡದಾಗ ಒಂದು ಹೇಳ್ಬಿಟ್ರೆ ಅದೇನಿದೆ, ಇಟ್ಸ್ ಎ ಮಿಸ್ ಟ್ರಾನ್ಸ್ಲೇಷನ್. ಆಸೆಯೇ ದುಃಖಕ್ಕೆ ಕಾರಣ ಅಂತಂದ್ರೆ ಟ್ರಾನ್ಸ್ಲೇಷನ್ ಅಲ್ಲಿ ತಪ್ಪು ಮಾಡಿದ್ದಾರೆ. ಇದರಲ್ಲಿ ನಾವು ಇವಾಗ ಇಂಗ್ಲಿಷ್ ಸಾನ್ಸ್ಕ್ರಿಟ್ ಟು ಕನ್ನಡ ಡಿಕ್ಷನರಿ, ಇಂಗ್ಲಿಷ್ ಸಾನ್ಸ್ಕ್ರಿಟ್ ಟು ಇಂಗ್ಲಿಷ್ ಡಿಕ್ಷನರಿ, ಸಾನ್ಸ್ಕ್ರಿಟ್ ಟು ಹಿಂದಿ ಡಿಕ್ಷನರಿ ಮಾಡ್ಕೊಂಡು ನೋಡ್ಕೊಂಡು 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 ಅದರಿಂದ ಅವಾಂತರಗಳಾಗಿರೋ ಇವು. ಸ್ವಜನಾಯಚ, ಆಯ್ತಾ. ನಮ್ಮವ್ರಿಗೋಸ್ಕರ ದುಡ್ಡು ಇಡಲೇಬೇಕು, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾಕಂದ್ರೆ ನಮ್ಮ ಪ್ರೀತಿ ಇರುತ್ತೆ, ಮತ್ತೆ ಅವರ ವಾತ್ಸಲ್ಯ ಇರುತ್ತೆ, ಅವರು ನಮ್ಮ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಬಂದಿರ್ತಾರೆ. ಅವರನ್ನು ನಾವು ನೋಡಿಕೊಳ್ಳೇಬೇಕು, ಆಯ್ತಾ. ಚ, ಆಯ್ತಾ. ಪಂಚದ, ಈ ಪಂಚದ ವಿಭಜನ್ ವಿತ್ತ ಮಿಹಾಮೂತ್ರ ಚ ಮೋದತೆ. ಇವಾಗ ಧರ್ಮ, ಧರ್ಮಕ್ಕೆ ಬರೋಣ. ಧರ್ಮ ಅಂತಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ. ಧರ್ಮ ಅಂತಂದ್ರೆ ಏನು ಗೊತ್ತಾ, ಈ ಒಳ್ಳೇದು ಮಾಡೋದು ಒಂದು, ಸಹಜವಾಗಿ ನೋಡೋದಂದ್ರೆ ಒಳ್ಳೆಯದು ಮಾಡೋದು. ಇನ್ನು ಆಳವಾಗಿ ಹೇಳಿದ್ ನೋಡಿದ್ರೆ ಧರ್ಮ ಅಂತಂದ್ರೆ ಭಗವಂತ ಅಂತ, ಆಯ್ತಾ. ಭಗವಂತನ ಹೆಸರು ಧರ್ಮ. ಧರ್ಮಕ್ಕೆ ಧರ್ಮವೇ ಬರುತ್ತಲ್ವಾ, ವಿಷ್ಣು ಸಹಸ್ರನಾಮದಲ್ಲಿ ಧರ್ಮ ಅನ್ನುವ ಒಂದು ಹೆಸರಿನಲ್ಲಿ ಭಗವಂತ ನಿಲ್ತಾನೆ, ಆಯ್ತಾ. ಅದಕ್ಕೋಸ್ಕರ ಅದು ಧರ್ಮ ಅಂತ ಹೇಳೋದು. ಯಾವುದು ನಮ್ಮ ನಾವು ಏನ್ ಕೆಲಸ ಮಾಡ್ತೀವಲ್ಲ ಅದು ನಮ್ಮ ದೇವರ ಕಡೆ ತಿರುಗಿಸಿದ್ರೆ ನಾವು ಮಾಡಿದ ಕೆಲಸ ಧರ್ಮದ ಕೆಲಸ, ಆಯ್ತಾ. ನಾವು ಮಾಡುವ ಕೆಲಸ, ನಮ್ಮ ಯೋಚನೆಗಳು, ನಮ್ಮಿಂದ ಆಗುವ ಕೆಲಸಗಳು, ಅವು ಯಾವು ನಮ್ಮನ್ನು ಅಥವಾ ಬೇರೆಯವರನ್ನು ದೇವರ ಹಾದಿಯಿಂದ ದೂರ ಕರ್ಕೊಂಡು ಹೋಗುತ್ತೋ, ಓಡಿಸುತ್ತೋ, ಆ ಕೆಲಸಗಳು, ಆ ಯೋಚನೆಗಳು, ಆ ಕರ್ಮಗಳು ಅಧರ್ಮ ಅಂತ ಆಗುತ್ತೆ, ಆಯ್ತಾ. ಯಶಸ್ಸು, ಯಶಸ್ಸು ಅಂತಂದ್ರೆ ಏನು? ಈ ಧರ್ಮಾಯ ಯಶಸ್ಸೇರ್ಥಾಯ, ಇದು ಫಸ್ಟ್ ಲೆವೆಲ್ ಹೇಳ್ತಾ ಇದ್ದೀನಿ. ಯಶಸ್ಸು ಅಂತಂದ್ರೆ ನಮ್ಗೆ ಸಕ್ಸಸ್, ಸೊಸೈಟಲ್ ಸಕ್ಸಸ್ಸು, ಕೀರ್ತಿ, ಫೇಮ್. ಫೇಮ್ ಅಂತಂದ್ರೆ ಇಟ್ಸ್ ನಾಟ್ ಅ ಬ್ಯಾಡ್ ವೇ, ಇಟ್ಸ್ ಎ ಗುಡ್ ವೇ ಆಫ್ ಫೇಮ್. ಫೇಮೇ ಬೇಕು ನಿಮ್ಗೆ. ಸೊ ಯಶಸ್ಸು ಇರಬೇಕು. ಏನಕ್ಕೆ ಇರಬೇಕು? ನೀವು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ, ಇವಾಗ ಇವಾಗ ಎಷ್ಟೋ ಇವಾಗ ದಾರಿಲಿ ಓಡಾಡ್ತಾ ಇರ್ತಾರೆ ಪಾಪ ಭಿಕ್ಷಕ, ಅವ್ರು ಹೇಳ್ತಾ ಇಲ್ಲ, ನಾನು ಭಿಕ್ಷಕ ಓಡಾಡ್ತಾ ಇರ್ತಾರೆ ಅಂತ ಅನ್ಕೊಂಡಿರು ದಾರಿಲಿ. ಅವ್ರಿಗೂ ಒಳ್ಳೆ ಆಸೆಗಳಿರುತ್ತೆ, ಒಳ್ಳೇದು ಮಾಡಬೇಕು ಅಂತ ಇರುತ್ತೆ. ಅವ್ರು ಒಳ್ಳೆಯವರ, ಎಷ್ಟೋ ಜನ ಇರ್ತಾರೆ, ಕೆಟ್ಟವ್ರು ಏನು ಇರೋದಿಲ್ಲ. ಅವ್ರ ಮಾತುಗಳು ಒಳ್ಳೇದಿರುತ್ತೆ, ಆದ್ರೆ ಯಾರು ಕೇಳೋರು ಅಲ್ಲಿ? ಏನು ಕೇಳೋದಲ್ಲಿ? ಒಂದು, ಅವ್ರಿಗೆ ಯಶಸ್ಸಿರಲ್ಲ, ಕೀರ್ತಿ ಇರೋದಿಲ್ಲ, ಸಕ್ಸಸ್ ಇರಲ್ಲ ಅವ್ರಿಗೆ. ದೇ ಹ್ಯಾವ್ ನಾಟ್ ಡೆಮಾನ್ಸ್ಟ್ರೇಟೆಡ್ ದೇರ್ ಸಕ್ಸಸ್ ಬಿಫೋರ್. ಒಂದು, ಆಮೇಲೆ ಅರ್ಥ ಅಂತಂದ್ರೆ ಫೈನಾನ್ಷಿಯಲ್ ಕೆಪಬಿಲಿಟಿ ಇರೋದಿಲ್ಲ ಅವ್ರಿಗೆ. ಅರ್ಥ ಅಂದ್ರೆ
ಅರ್ಥಶಾಸ್ತ್ರ ಅಂದ್ರೆ ಹೌ ಡು ಯು ಥಿಂಕ್ ಫೈನಾನ್ಷಿಯಲಿ ಟು ಮೇಕ್ ಶ್ಯೂರ್ ದಟ್ ಯು ಕ್ಯಾನ್ ಮೂವ್ ಥಿಂಗ್ಸ್ ಅರೌಂಡ್ ಸೋ ದಟ್ ಥಿಂಗ್ಸ್ ಅರೌಂಡ್ ಯು ಬಿಕಮ್ ಇನ್ ದ ಪಾತ್ ಆಫ್ ಧರ್ಮ. ಅದು ಕೇಪಬಿಲಿಟಿ ಇರಬೇಕು. ಆಮೇಲೆ ಕಾಮ ಅಂದ್ರೆ ನಾವು ಒಳ್ಳೇದು ಮಾಡಬೇಕು ಅನ್ನುವ ಆಸೆಗಳಿರಬೇಕು, ಆಯ್ತಾ? ನಾನು ಯಶಸ್ಸನ್ನು ಪಡೆಯಬೇಕು ಅನ್ನುವ ಒಂದು ಆಸೆ, ಯಶಸ್ಸು ಪಡೆಯುವುದು ಒಂದು ಆಸೆ ಏನಕ್ಕೆ ಇರಬೇಕು ಅಂತಂದ್ರೆ ಧರ್ಮ ಮಾಡಬೇಕು ಅದಕ್ಕೋಗಿ ನನಗೆ ಯಶಸ್ಸು ಬೇಕು, ಅಂತಹ ಆಸೆಯ ಬಗ್ಗೆ ಮಾತಾಡಿದ್ದಾರೆ. ಅರ್ಥ ಧರ್ಮ ಮಾಡಬೇಕು ಅದಕ್ಕಾಗಿ ನನಗೆ ದುಡ್ಡು ಬೇಕು ಮತ್ತೆ ಫೈನಾನ್ಷಿಯಲ್ಸ್ ಬೇಕು, ನಾನು ಎಲ್ಲರನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅದೇನಕ್ಕೋಸ್ಕರ ಧರ್ಮ ಮಾಡಬೇಕು, ಅದಕ್ಕೋಸ್ಕರ ನನಗೆ ಆಸೆ ಬೇಕು, ಆ ಧರ್ಮ ಮಾಡಬೇಕು ಅನ್ನುವ ಒಂದು ಆಸೆ ಇರುತ್ತಲ್ಲ ಅದಕ್ಕೆ ಪೂರಕವಾಗಬೇಕಾಗಿರುವ ಹಣ ಮತ್ತೆ ಅದರ ಫೈನಾನ್ಸಸ್ ಅದನ್ನು ನೋಡ್ಕೋಬೇಕು ಅನ್ನೋ ಆಸೆ ಇರಬೇಕು. ಆಸೆಯಿಂದನೆ ನಮ್ಗೆ ಡಿಟರ್ಮಿನೇಷನ್ನು, ವಿಲ್ಲು ಮತ್ತೆ ಅದರಿಂದ ಆಕ್ಷನ್ಸ್ ಮುಂದೆ ಬರೋದು, ಅದಿಲ್ಲ ಅಂತಂದ್ರೆ ಏನು ಆಗೋದಿಲ್ಲ. ಸ್ವಜನಾಯಚ ನಮ್ಮವ್ರನ್ನೇ ನೋಡ್ಕೊಳ್ಬೇಕು, ನಮ್ಮನ್ನು ನಮ್ಮ 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 ಅಂದ್ರೆ ನಮ್ಮವರು ಸ್ವಜನ ಯಾರು ನಮ್ಮವರು ಅಂತ ಈ ಧರ್ಮದ ಹಾದಿಯಲ್ಲಿ ನಮ್ಮೊಡನೆ ನಡೆಯುವವರು ನಮ್ಮವರು, ಧರ್ಮದ ಹಾದಿಯಲ್ಲಿ ನಮ್ಮೊಡನೆ ಇದ್ದರೂ ಅವರು ನಮ್ಮ ಸ್ವಜನೆಯರಾಗುವುದಿಲ್ಲ. ಧರ್ಮದ ಹಾದಿಯಲ್ಲಿ ಇಲ್ಲದೆ ನಮ್ಮ ಒಡನೆಯ ಇಲ್ಲ ಅಂತಂದ್ರೆ ಅವರು 100% ಸ್ವಜನೀಯ ಆಗಕ್ಕೆ ಸಾಧ್ಯವೇ ಇಲ್ಲ. ಆಯ್ತಾ? ದ ವರ್ಲ್ಡ್ ಇಸ್ ಒನ್ ಅಂತ ಏನು ಯೂನಿಫೈಡ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಇಟ್ಸ್ ಆಲ್ ಹೊಂಕಿ ಆ್ಯಂಡ್ ಡೋರಿ ಸ್ಟೋರೀಸ್, ಇಟ್ ನೆವರ್ ವರ್ಕ್ಸ್ ಔಟ್. ನೀವು ಪಕ್ಕದಲ್ಲಿ ನೋಡಿ, ನೋ ಟೂ ಲೀವ್ಸ್ ಆನ್ ದ ಟ್ರೀ ಆರ್ ಈಕ್ವಲ್, ನಿಮ್ಮ ಕೈಯಲ್ಲಿರೋ 5 ಬೆರಳುಗಳು ಒಂದು ಸಮಾನ ಇಲ್ಲ. ಮತ್ತೆ ಸಮಾನತೆ 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 ಅಂತ ಅನ್ಕೊಂಡು ಅದು ಇಟ್ಸ್ ಎ ಪೈಪ್ ಡ್ರೀಮ್ ಅಷ್ಟೇ. ಆಯ್ತಾ? ಇಟ್ಸ್ ಆಲ್ ಗುಡ್ ಆನ್ ಥಿಯೋರಿಟಿಕಲ್ ಪೇಪರ್, ಬಟ್ ನೀವು ಗೋ ಆನ್ ದ ಸ್ಟ್ರೀಟ್ ಅಂಡ್ ಸಿ ದರ್ ಇಸ್ ನೋ ಸಮಾನತೆ ಇನ್ ಎವ್ರಿ ಒನ್. ನೋ ಟು ಲೀವ್ಸ್ ಆರ್ ಈಕ್ವಲ್, ನೋ ಟು ಮಂಕೀಸ್ ಆರ್ ಈಕ್ವಲ್, ನೋ ಟು ಡಾಗ್ಸ್ ಆರ್ ಈಕ್ವಲ್, ನೋ ಟು ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್, ನೋಬಡಿ ಇಸ್ ಈಕ್ವಲ್. ಓಕೆ? ವಿಭಜನ್ ವಿಭಜನ್ ವಿತ್ತಂ ಇಂತೆ ನಾವು ವಿಭಜನ್ ಅಂತ ನಾವು ವಿಂಗಡಿಸ್ಬೇಕು, ನಾವು ವಿಂಗಡಿಸಬೇಕಾಗಿರುವುದು ಅಂತ ನಮಗೆ ತಲೆ ಬೇಕು. ಆಯ್ತಾ? ವಿಂಗಡಿಸ್ಬೇಕು ಅನ್ನುವ ಒಂದು ಆಸೆ ಬೇಕು. ಆಯ್ತಾ? ಅದಕ್ಕೆ ಮತ್ತೆ ಕಾಮ ಬಂತು. ವಿಂಗಡಿಸಿ ಯಾರ್ಯಾರಿಗೆ ವಿಂಗಡಿಸ್ತೀಯಾ, ಎಲ್ಲೆಲ್ಲಿಗೆ ವಿಂಗಡಿಸ್ತೀಯಾ, ಧರ್ಮ ಮಾಡಬೇಕು, ಆ ಧರ್ಮಕ್ಕೆ ಬೇಕಾಗಿರುವ ಪೂರ್ವಕ ಕೆಲಸಗಳು ಮಾಡ್ತೀವಲ್ಲ ಅದಕ್ಕಾಗೂ ನಾವು ವಿಂಗಡಿಸ್ಬೇಕು. ನಾವು ವಿಭಜನೆ ಮಾಡೋದು, ದುಡ್ಡು ಎತ್ತಿಡಬೇಕು ಅದಕ್ಕೊಂದಿಷ್ಟು ಎತ್ತಿಡಬೇಕು. ಆಯ್ತಾ? ಇದನ್ನೆಲ್ಲ ಎತ್ತಿಡಬೇಕು ಅಂತಂದ್ರೆ ಏನು ಬೇಕು ನಮಗೆ? ನಮಗೆ ಕೆಲಸ ಮಾಡ್ಕೊಳ್ಬೇಕು, ಅದಕ್ಕೆಲ್ಲ ನಮಗೆ ಸೊಸೈಟಿ ಸಪೋರ್ಟ್ ಬೇಕು, ಸೊಸೈಟಿ ಮತ್ತೆ ಸ್ವಜನಾಯ ಬಂತು. ಸಿ, ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್ ವಿತ್ ಈಚ್ ಅದರ್, ಸೋ ಬ್ಯೂಟಿಫುಲ್. ಆಯ್ತಾ? ಮತ್ತೆ ಮತ್ತೊಂದು ಸ್ವಲ್ಪ ಡೀಪಾಗಿ ನೋಡೋದಾದರೆ ಅರ್ಥ, ಅರ್ಥಕ್ಕೆ ಬರೋಣ. ಅರ್ಥ ಏನಕ್ಕೆ ಬೇಕು ನಮಗೆ? ಮಹಾಭಾರತದಲ್ಲಿ ಇದು ಅರ್ಜುನ ಇದನ್ನಲ್ಲ, ಅರ್ಜುನ ಕೃಷ್ಣ ಕೇಳ್ತಾನಂತೆ, ಎಲ್ಲ ಆಸೆಗಳು ಎಲ್ಲ ಎಲ್ಲ ಶಾಸ್ತ್ರಗಳಲ್ಲೂ ಯಾವ್ದಪ್ಪ ಶ್ರೇಷ್ಠ ಆಸೆ, ಶ್ರೇಷ್ಠ ಇದು ಶಾಸ್ತ್ರ ಅಂತ. ಅವಾಗ ಒಬ್ಬೊಬ್ಬರೇ ಎಲ್ಲರೂ ಹೇಳ್ಕೊಂಡ್ ಬರ್ತಾರಂತೆ. ಅವಾಗ ಅರ್ಜುನನ ಉತ್ತರ ಅರ್ಥಶಾಸ್ತ್ರ. ಅರ್ಥ, ಯಾಕಂದ್ರೆ ಆಗಿನ ಕಾಲದಲ್ಲಿ ಅರ್ಥಶಾಸ್ತ್ರದ ತಂತ್ರಜ್ಞ ಅವನು ಏನ್ ಹೇಳ್ದಾನೆ ಅಂತಂದ್ರೆ, ಅರ್ಥ ಮುಖ್ಯ ಕೃಷ್ಣ, ದುಡ್ಡಿಲ್ಲ ಅಂತಂದ್ರೆ ಏನ್ ಮಾಡೋಕ್ಕಾಗತ್ತೆ, ನೀನು ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರು ಮಾಡೋದಕ್ಕಾಗಲ್ಲ, ಯು ವಿಲ್ ಬಿ ಹೆಲ್ಪ್ಲೆಸ್. ಆಯ್ತಾ? ಅದೊಂದು. ಆಮೇಲೆ ಕಾಮ, ಕಾಮ ಏನಕ್ಕೆ ಬೇಕು ಅದೇ ಪ್ರಶ್ನೆ ಮತ್ತೆ ಅರ್ಜುನ ಕೇಳ್ತಾನಂತೆ. ಧರ್ಮ ಇದಕ್ಕೆ ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗಿದೆ ನೋಡಿ, ಭಾಗವತಕ್ಕೂ ಮಹಾಭಾರತಕ್ಕೂ ಲಿಂಕ್ ಆಗೋಯ್ತು ಈಗ. ಧರ್ಮ ಅಂತಂದ್ರೆ ಧರ್ಮರಾಜ, ಧರ್ಮರಾಜ ಅಂತ ಕೇಳಿದಾಗ ಧರ್ಮ ಇಂಪಾರ್ಟೆಂಟ್ ಅಪ್ಪ, ಧರ್ಮಶಾಸ್ತ್ರ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಆದ್ರೆ ಭೀಮನೆ ಕೇಳ್ತಾನಂತೆ, ಭೀಮ ಎಂತ ಉತ್ತರ ಕೊಡ್ತಾನಂತೆ, ಎಲ್ಲದಕ್ಕಿಂತ ಉತ್ತಮ ಅಂತಂದ್ರೆ ಕಾಮಶಾಸ್ತ್ರ ಉತ್ತರ, ಎಲ್ಲದಕ್ಕಿಂತ ದೊಡ್ಡದಪ್ಪ ಅಂತ ಹೇಳ್ತಾನಂತೆ. ಕಾಮಶಾಸ್ತ್ರ ಅಂದ್ರೆ ನಾವು ಕೆಟ್ಟದ ರೀತಿಯಲ್ಲಿ ತಗೊಳ್ಬಾರ್ದು. ಆಯ್ತಾ? ಒನ್ಸ್ ಅಗೇನ್, ಇದೆಲ್ಲ ಬರುವಂತ ಅವಾಂತರಗಳಾಗೋದು ಇಂಗ್ಲಿಷ್ ಟು ಸಾನ್ಸ್ಕ್ರಿಟ್ ಟು ಇಂಗ್ಲಿಷ್ ಡಿಕ್ಷನರಿಗಳು ಬರೆದಿರ್ತಾರಲ್ಲ ವೆಸ್ಟರ್ನರ್ಸ್, ಮತ್ತೆ ನಮ್ಮವರು ಸೋಕಾಲ್ ಇಂಟೆಲೆಕ್ಚುಯಲ್ಸ್, ಅದನ್ನ ಓದಿ ನಮ್ಮ 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 ತನನ್ನ ಕಳ್ಕೊಂಡು ಓದಿರ್ತಾರಲ್ಲ ಅವ್ರು ಮಾಡಿರೋ ಅವಾಂತರಗಳು. ಕಾಮಶಾಸ್ತ್ರ ಎಲ್ಲ ಇಂಪಾರ್ಟೆಂಟ್ ಅಪ್ಪ ಇದು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳ್ತಾನೆ, ನಿನಗೆ ದುಡ್ಡು ಅರಿಸ್ಬೇಕು ಅಂತ ಅನ್ನೋದನ್ನು ಒಂದು ಆಸೆನೆ, ಒಳ್ಳೇದು ಮಾಡಬೇಕು ಅನ್ನೋದು ಆಸೆ. ಆಯ್ತಾ? ಒಳ್ಳೆ ಕೆಲಸ ಆಸೆ ಪಡಬೇಕು ಅನ್ನೋದು ಒಂದು ಆಸೆ, ಆಸೆ ಬೇಡ ಅನ್ನೋದು ಒಂದು ಆಸೆನೆ. ಎವ್ರಿಥಿಂಗ್ ರನ್ಸ್ ಇನ್ ದ ವರ್ಲ್ಡ್ ಬಿಕಾಸ್ ಆಫ್ ಆಸೆ. ಆಯ್ತು? ಒಳ್ಳೆ ಊಟ ಮಾಡಬೇಕು ಅನ್ನೋದು ಒಂದು ಆಸೆ, ನನಗೆ ಊಟ ಇಲ್ಲ ಹಶುವಾಗ್ತಿದೆ ನಾನು ಊಟ ಮಾಡಬೇಕು ಈಗ, ಅದು ಒಂಥರ ರೀತಿಯ ಆಸೆ. ಆಸೆ ಈಸ್ ದ ಡ್ರೈವರ್. ಓಕೆ? ದಟ್ಸ್ ದ ಡ್ರೈವ್, ದಟ್ಸ್ ಲೈಕ್ ದಟ್ಸ್ ದಿ ಎನರ್ಜಿ or the potency behind things, okay, which pushes things forward. Svajanayacha, ellara jothege barbeku. So this is what is being said. Idanna naavu namma shalegalalli helikodo badlu yeneno syllabus set maadi moral science adu yargu bedde iro kathegalu adralli yenu ondu lalotteno ondu ondu ellashtu bhavanu irodilla adralli ondu ellashtu parignananu helikododilla naavu makkalalli adu helikodo reethi ಅದು ಹೇಳ್ಕೊಡೋ ರೀತಿ ಅಂತೂ ಬಿಡಿ, ಪ್ರಶ್ನೆನೇ ಇಲ್ಲ. ನಾವು ಇಂತಹ ಶುಭಾಷಿತಗಳನ್ನು ಮಕ್ಕಳಿಗೆ ಮನವರಿಕೆ ಮಾಡ್ಕೊಂಡೋಗ್ಬೇಕು. ಅವರು ತನ್ನೊಡೆಗೆ ಜೀವನ ಪರ್ಯಂತ ಅವರೊಡನೆ ಅವರು ತಗೊಂಡು ಹೋಗ್ಬೇಕು ಇದನ್ನು, ಇಲ್ಲಾಂತಂದ್ರೆ ಎಂತ ಉಪಯೋಗ? ಇದು ಭಾಗವತದ್ದು. ಆಯ್ತಾ? ಇಲ್ಲಿಂದ ತಗೋಬೇಕು. ಇದು ಎಲ್ಲಿದೆ ಪ್ರಪಂಚದಲ್ಲಿ, ಎಲ್ಲಿ ಸಿಗತ್ತೆ ನಿಮ್ಗೆ ಇಂತ ಇದು
ಇಂಥ ವಿಷಯಗಳು. ಓಕೆ ಅಂತ ಮುಗಿಸ್ತೇನೆ. ಧರ್ಮ ಯಶಸೆಯ ಅರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚಧಾ ವಿಭಜನ್ ವಿತ್ತ ಮೆಹಾವತ್ರ ಚ ಮೋದತೆ. ನಮಸ್ಕಾರ.